ओके स्टूडेंट्स वैल्यूएशन ऑफ शेयर्स अल्ली ओके ना ಒಂದು 14 ಮಾರ್ಕ್ಸ್ ಕ್ವೆಶ್ಚನ್ ನ ಮೂರ್ ಮೆಥಡ್ ಅಲ್ಲೂ ಮಾಡೋಣ. ಯಾವ್ದು? ನೆಟ್ ಅಸೆಟ್ ಮೆಥಡ್ ಅಥವಾ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಮಾಡೋಣ, ಈಲ್ಡ್ ಮೆಥಡ್ ಅಲ್ಲಿ, ಮತ್ತೆ ಫೇರ್ ವ್ಯಾಲ್ಯೂ ಮೆಥಡ್ ಅಲ್ಲಿ. ಮೂರ್ ಮೆಥಡ್ ಅಲ್ಲೂ ಮಾಡೋಣ. ಇದು ಯಾವ ಇಯರ್ ಕ್ವೆಶ್ಚನ್ ಪೇಪರ್ ಸರ್ ಅಂದ್ರೆ 2019 ಕ್ವೆಶ್ಚನ್ ಪೇಪರ್ ಅಲ್ಲಿ, ಹೋದ ವರ್ಷದ ಕ್ವೆಶ್ಚನ್ ಪೇಪರ್ ಅಲ್ಲಿ ಬಿಕಾಮ್ ಗೆ ಕೇಳಿರುವಂತ ಕ್ವೆಶ್ಚನ್. ಕ್ವೆಶ್ಚನ್ ಓದ್ಬಿಡ್ತೀನಿ, ಕ್ವಿಕ್ ಆಗಿ ನೋಡ್ಕೊಳ್ಳಿ. ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಅಂಡ್ ಅದರ್ ಇನ್ಫಾರ್ಮೇಶನ್ ಯು ಆರ್ ರಿಕ್ವೈರ್ಡ್ ಟು ಅಸರ್ಟೈನ್ ದ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ and intrinsic value, yield value and fair value method, ignore taxation. Balance sheet of RKS as on 31st March 2013, liabilities are share capital 2000 shares of 100 each, general reserve, profit and loss account, creditors, bills payable, land and building, plant and machinery, patents and trademarks, stock, debtors, cash at bank, preliminary expenses. An independent valuation of the assets of the company is as under: land and building 2,40,000, goodwill 1,60,000, plant and machinery 1,20,000. The other assets were worth their book values. The profits of the company have been as follows: financial year 2010-11, 11-12, 12-13, profit is 80,000, 90,000, 1,06,000. The company follows the practice of transferring 25% profit to general reserve. Normal rate of return is 12% ಅಂತ ಹೇಳಿದ್ದಾನೆ. ಓಕೆನಾ? ಕ್ಲಿಯರ್? ಓಕೆ. ಇಲ್ಲಿ ನಮಗೆ ಫಸ್ಟ್ ಯಾವ ಮೆಥಡ್ ಅಲ್ಲಿ ಮಾಡೋಣ ಅಂತ ಹೇಳಿದೆ? ಇಂಟ್ರೆನ್ಸಿಕ್ ಅಲ್ಲಿ ಮಾಡೋಣ. ಫಸ್ಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್. ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಹೆಂಗ್ ಮಾಡೋದು ಅಂತ ನೋಡೋಣ. ಓಕೆನಾ? ಫಸ್ಟ್ ನಮ್ಗೆ ಏನ್ ಬೇಕಪ್ಪ ಅಂದ್ರೆ ಅಸೆಟ್ಸ್ ಬೇಕು. ಕರೆಕ್ಟಾ? ಎಂತ ಅಸೆಟ್ಸ್? ಮಾರ್ಕೆಟ್ ಬೆಲೆ ಏನೇನಿದೆ ಅಂತ ನೋಡ್ಬೇಕು. ಫಸ್ಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟ್ ಅಂತ ಹೇಳಿದಾನೆ? 2,40,000 ಅಂತ ಹೇಳಿದ್ದಾನೆ. ಅಡ್ಜಸ್ಟ್ಮೆಂಟ್ ಇಲ್ಲರದ್ದ ಬರೀಬೇಕು. ಓಕೆನಾ? ಹಾಗೆ ಗುಡ್ ವಿಲ್ ಅಂತ ಹೇಳಿದಾನೆ, ಎಷ್ಟಿದೆ? 1,60,000 ಅಂತ ಹೇಳ್ತಾ ಇದ್ದಾನೆ. ಹಾಗೆ ಪ್ಲಾಂಟ್ ಅಂಡ್ ಮೆಷಿನರಿ ಎಷ್ಟಿದೆ? 1,20,000. ಇಷ್ಟು ಮಾತ್ರನೇ ಕೊಟ್ಟಿರ್ತಕ್ಕಂಥದ್ದು ಅಸೆಟ್ಸ್ ರಿವ್ಯಾಲ್ಯೂ ಆಗಿದೆ. ಉಳಿದಿದ್ದೆಲ್ಲ ಬ್ಯಾಲೆನ್ಸ್ ಶೀಟ್ ಬೆಲೆನೇ ತಗೊಳ್ಳಿ ಅಂತ ಹೇಳಿದ್ದಾನೆ. ಅಲ್ಲಿಗೆ ಪೇಟೆಂಟ್ಸ್ ಅಂಡ್ ಟ್ರೇಡ್ ಮಾರ್ಕ್ಸ್ ಪಿ ಅಂಡ್ ಟಿ ಓಕೆನಾ 20,000. ಸ್ಟಾಕ್ ಎಷ್ಟಿದ್ಯಪ್ಪ? 48,000. ನೆಕ್ಸ್ಟ್ ಡೆಟಾರ್ಸ್ 88,000. ಕ್ಯಾಶ್ ಎಷ್ಟಿದ್ಯಪ್ಪ? 52,000. ಯಾವುದೇ ಕಾರಣಕ್ಕೂ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್ ಆರ್ ಇಶ್ಯೂ ಆಫ್ ಶೇರ್ಸ್, ಅಂಡರ್ ರೈಟಿಂಗ್ ಕಮಿಷನ್ಸ್ ಯಾವ್ದು ತಗೊಳ್ಬಾರ್ದು. ಈಗ ಟೋಟಲ್ ಮಾಡಿದ್ರೆ 10, 14, 18, 32, 34, 35, 37,28,000 ಟೋಟಲ್ ಅಸೆಟ್ಸ್ ಇದೆ. ಇದರಲ್ಲಿ ಏನ್ ಮೈನಸ್ ಮಾಡಬೇಕು? ಔಟ್ ಸೈಡ್ ಲಯಬಿಲಿಟೀಸ್ ನ ಮೈನಸ್ ಮಾಡಬೇಕು. ಕರೆಕ್ಟಾ? ಈಗ ಔಟ್ ಸೈಡ್ ಲಯಬಿಲಿಟೀಸ್ ಯಾವ್ದಾವ್ದಿದೆ? ಕ್ರೆಡಿಟಾರ್ಸ್ ಮತ್ತೆ ಬಿಲ್ಸ್ ಪೇಯಬಲ್. ವೆರಿ ಗುಡ್ ಗಣೇಶ. ಕ್ರೆಡಿಟಾರ್ಸ್ ಎಷ್ಟಿದ್ಯಾ? 1,28,000. ಬಿಲ್ಸ್ ಪೇಯಬಲ್ ಎಷ್ಟಿದ್ಯಪ್ಪ? 60,000 ಇದೆ. ಅಲ್ಲಿಗೆ ಟೋಟಲ್ ಲಯಬಿಲಿಟೀಸ್ 1,88,000 ರುಪೀಸ್ ಅಷ್ಟು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 5,40,000 ರುಪೀಸ್ ಬರ್ತಾ ಇದೆ. ಕರೆಕ್ಟಾ? ಇದನ್ನ ನೆಟ್ ಅಸೆಟ್ ಫಾರ್ ಪ್ರಿಫರೆನ್ಸ್ ಶೇರ್ ಇದೆಯಾ? ಇಲ್ಲ. ಇದನ್ನೇ ನೆಟ್ ಅಸೆಟ್ಸ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತೀವಿ. ಕರೆಕ್ಟಾ? ಸಪೋಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದ್ರೆ ಅದನ್ನು ಮೈನಸ್ ಮಾಡ್ಬೇಕು. ಈಗ ಲಾಸ್ಟ್ ಸ್ಟೆಪ್, ಸ್ಟೆಪ್ ನಂಬರ್ 1, ಸ್ಟೆಪ್ ನಂಬರ್ 2. ಇದು ಫಸ್ಟ್ ಸ್ಟೆಪ್, ಇದು ಸೆಕೆಂಡ್ ಸ್ಟೆಪ್. ಈಗ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಇಸ್ ಈಕ್ವಲ್ಸ್ ಟು ನೆಟ್ ಅಸೆಟ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಕರೆಕ್ಟ್ ಏನಪ್ಪ? ಎಷ್ಟಿದೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್? 2,000. 2,000 ಈಕ್ವಿಟಿ ಶೇರ್ಸ್ ಇದೆ.
2000 ಬಂತು ಅಂದ್ರೆ 3-0 2-2 ಎಷ್ಟು 270 ರುಪೀಸ್ ಒಂದು ಶೇರ್ ಬೆಲೆ ಮಾರ್ಕೆಟ್ ಅಲ್ಲಿ ಎಷ್ಟಿದೆ ಅದು ಇವತ್ತು ಎಷ್ಟಿದೆ ಮಾರ್ಕೆಟ್ ಅಲ್ಲಿ ಎಷ್ಟಿದೆ 270 ಫೇಸ್ ವ್ಯಾಲ್ಯೂ ಎಷ್ಟು 100 ರುಪೀಸ್ ಬೆಲೆ ಇದು ಇವತ್ತು ಮಾರ್ಕೆಟ್ ಅಲ್ಲಿ ಎಷ್ಟಿದೆ 270 ರುಪೀಸ್ ಓಡ್ತಾ ಇದೆ ಹೌದಾ ಮಾರಂಗಿದ್ರೆ ಮಾರ್ಬಹುದು ಬೇಕಾದ್ರೆ ಯಾಕೆಂದ್ರೆ ಒಳ್ಳೆ ರೇಟ್ ಇದೆ 270 ರುಪೀಸ್ ಮಾರ್ಬಹುದು ವ್ಯಾಲ್ಯೂ ಆಫ್ ಮಾರ್ಕೆಟ್ ವ್ಯಾಲ್ಯೂ ಶೇರ್ ಅರ್ಥ ಆಗ್ತಿದ್ಯಾ ಇದು ಇಂಟ್ರಿನ್ಸಿಕ್ ವ್ಯಾಲ್ಯೂ ನಲ್ಲಿ ಮಾಡಿರುತ್ತೆ ಈಗ ಯಾವ್ದು ಮಾಡೋಣ ಈಲ್ಡ್ ಮೆಥಡ್ ಅಲ್ಲಿ ಮಾಡೋಣ ಓಕೆನಾ ಈಲ್ಡ್ ಮೆಥಡ್ ಮಾಡಬೇಕಾದ್ರೆ ನಾನು ಹೇಳಿದಿನಿ 3 ಸ್ಟೆಪ್ ಮಾಡಬೇಕು ಓಕೆನಾ ಈಲ್ಡ್ ವ್ಯಾಲ್ಯೂ ಮೆಥಡ್ ಈಲ್ಡ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಮಾಡಬೇಕಾದ್ರೆ ಸ್ಟೆಪ್ ನಂಬರ್ 1 ಅಲ್ಲಿ ಓಕೆನಾ ಏನ್ ಮಾಡಬೇಕು ಫಸ್ಟ್ ಇಯರ್ ಪ್ರಾಫಿಟ್ ಮೈನಸ್ ಅಡ್ಜಸ್ಟ್ಮೆಂಟ್ಸ್ ಏನಾದರೂ ಇದ್ರೆ ಅಡ್ಜಸ್ಟ್ಮೆಂಟ್ ಓಕೆನಾ ಬರೋ ಅಂತದನ್ನ ನೆಟ್ ಪ್ರಾಫಿಟ್ ಫಾರ್ ಈಕ್ವಿಟಿ ಅಂತ ಹೇಳೋಣ ಆಗಬಹುದಾ ಆಗಬಹುದು ಈಗ ಯಾವ ಯಾವ ಇಯರ್ ಪ್ರಾಫಿಟ್ ಕೊಟ್ಟಿದ್ದಾರೆ 3 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾನೆ ನಾವು ಇಷ್ಟು ವರ್ಷ ಇಷ್ಟು ದಿನ ಮಾಡಿದ್ದೆಲ್ಲ ಒಂದೊಂದೇ ವರ್ಷಕ್ಕೆ ಕೊಡ್ತಾ ಇದ್ರು ಕರೆಕ್ಟ್ ಇಲ್ಲಿ ಏನ್ ಮಾಡಿದ್ದಾನೆ 3 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ ಎಸ್ ಎಸ್ ಇದೆ ಪ್ರಾಫಿಟ್ 80,000 ಇದರಲ್ಲಿ ಆಲ್ರೆಡಿ ಟ್ಯಾಕ್ಸ್ ಮೈನಸ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಇಗ್ನೋರ್ ಟ್ಯಾಕ್ಸೇಷನ್ ಅಂತ ಹೇಳ್ತಿದ್ದಾರೆ ಸಪೋಸ್ ಏನಾದ್ರೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದ್ದಿದ್ರೆ ಪ್ರಿಫರೆನ್ಸ್ ಡಿವಿಡೆಂಡ್ ಮೈನಸ್ ಮಾಡಬೇಕಾಗಿತ್ತು ಕರೆಕ್ಟ್ ಈಗ ಅಡ್ಜಸ್ಟ್ಮೆಂಟ್ ಇರೋದು ಒಂದೇ ಏನದು ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಕರೆಕ್ಟ್ ಕರೆಕ್ಟ್ ಅಂದ್ರೆ ಈಗ ಜನರಲ್ ರಿಸರ್ವ್ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾನಪ್ಪ 25% ನೋಡಿ 80,000 ಅಲ್ಲಿ 25% ಎಷ್ಟಪ್ಪ 20,000 ಬರುತ್ತೆ ಹಾಗೆ 90,000 ಮೇಲೆ 25% ಎಷ್ಟಪ್ಪ 22,500 106,000 ಅಲ್ಲಿ 25% ಎಷ್ಟಪ್ಪ 26,500 ಹಾಗಾದ್ರೆ ಮೈನಸ್ ಮಾಡಿದ ಮೇಲೆ ಎಷ್ಟೆಷ್ಟು ಬರ್ತಾ ಇದೆ ಅಂದ್ರೆ 60,000 ಇದೆಷ್ಟು ಬರ್ತಾ ಇದೆಯಪ್ಪ 79,500 ಟೋಟಲ್ ಮಾಡ ಎಷ್ಟು ಬರುತ್ತೆ ಹೇಳಪ್ಪ 2,07,500 ಬರ್ತಾ ಇದೆ 2,07,500 ಡಿವೈಡೆಡ್ ಬೈ 3 ಇಯರ್ಸ್ ಮಾಡ ಯಾಕೆಂದ್ರೆ ಆವರೇಜ್ ತಗೋಣ ಓಕೆನಾ ಆವರೇಜ್ ಎಷ್ಟು ಬರ್ತಾ ಹೇಳಿ 2,07,000 ಬರುತ್ತೆ ಹೌದಲ್ವಾ 2,07,000 ಬರ್ತಾ ಇದೆ 2,07,000 ಡಿವೈಡೆಡ್ ಬೈ 3 ಆವರೇಜ್ ಆಗಿ ಪ್ರಾಫಿಟ್ ಒಂದು ವರ್ಷಕ್ಕೆ ಎಷ್ಟು ಬರ್ತಾ ಇದೆ 69,000 ರುಪೀಸ್ ಬರ್ತಾ ಇದೆ ಕರೆಕ್ಟ್ ಈಗ ಸ್ಟೆಪ್ ನಂಬರ್ 2 ನಲ್ಲಿ ಹೌದಾ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಫಾರ್ ಈಕ್ವಿಟಿ ಕರೆಕ್ಟ್ ಏನಪ್ಪ ಡಿವೈಡೆಡ್ ಬೈ ಪೇಡ್ ಅಪ್ ಕ್ಯಾಪಿಟಲ್ ಪೇಡ್ ಅಪ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಂಟು 100 69,000 ಡಿವೈಡೆಡ್ ಬೈ ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ 2,00,000 ಇದೆ ಕರೆಕ್ಟಾ ಇಂಟು 100 34.5% ಬರ್ತಾ ಇದೆ ಕರೆಕ್ಟ್ ಏನಪ್ಪ ಇದು ಲಾಸ್ಟ್ ಸ್ಟೆಪ್ ಅಲ್ಲಿ ಏನಪ್ಪ ಇದೆ ಸ್ಟೆಪ್ ನಂಬರ್ 3 ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಕರೆಕ್ಟಾ ಇಸ್ ಈಕ್ವಲ್ಸ್ ಟು ERR ಡಿವೈಡೆಡ್ ಬೈ NRR ಇಂಟು ಒಂದು ಶೇರ್ಗೆ ಎಷ್ಟು ಕೊಟ್ಟಿದ್ದಾರೆ ಪೇಡ್ ಅಪ್ ವ್ಯಾಲ್ಯೂ
34.5 ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟು ಕೊಟ್ಟಿದ್ದಾನೆ 12 ಅಂತ ಹೇಳಿದ್ದಾನೆ ಕರೆಕ್ಟ್ ಇಂಟು 100 ಎಷ್ಟು ಬರುತ್ತಪ್ಪ 287.50 ಆಗ್ತಾ ಇದೆ ನೋಡಿ ಆಸ್ ಪರ್ ನೆಟ್ ಅಸೆಟ್ ಮೆಥಡ್ ಅಲ್ಲಿ 270 rupees ಒಂದು ಶೇರ್ ಬೆಲೆ ಅಸೆಟ್ಸ್ ಬೇಸಿಸ್ ಮೇಲೆ ಪ್ರಾಫಿಟ್ ಬೇಸಿಸ್ ಮೇಲೆ ಅದ್ರ ಎಷ್ಟಾಗ್ತಾ ಇದೆ 287 rupees 50 paise ಆಗ್ತಾ ಇದೆ ಈಗ ಮಾರವನು ಈ ಮೆಥಡ್ ಅಲ್ಲಿ ಕೊಂಡ್ಕೊಳ್ಳೋರು ಈ ಮೆಥಡ್ ಅಲ್ಲಿ ಮಾಡವ್ರೆ ಹೌದಾ ಇಬ್ಬರಿಗೂ ಜಗಳ ಆಗುತ್ತೆ ಅದಕ್ಕೆ ನನಗೂ ಬೇಡ ನಿನಗೂ ಬೇಡ ಫೇರ್ ವ್ಯಾಲ್ಯೂ ಮೆಥಡ್ ಹೋಗ್ಬಿಡೋಣ ಓಕೆನಾ ಈಗ ಫೇರ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಫೇರ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಓಕೆನಾ ವ್ಯಾಲ್ಯೂ ಆಫ್ ಈಕ್ವಿಟಿ is equals to net asset value plus yield value divided by 270 plus 287.5 divided by 2 yes balakappa 278.75 per share ಹಾಗಾದ್ರೆ ಫೇರ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಹೋದ್ರೆ ಅವನಿಗೂ ಬೇಡ ಇವನಿಗೂ ಬೇಡ 278.75 ಡಿಸೈಡ್ ಮಾಡ್ಬೋದು ಅರ್ಥ ಆಯ್ತಾ ಇದು 14 ಮಾರ್ಕ್ಸ್ ಸರ್ ಇದಕ್ಕೆ ಒಂದು ಅಕೌಂಟ್ ಮಾಡಂಗಿಲ್ಲ ಒಂದು ಜರ್ನಲ್ ಎಂಟ್ರಿ ಇಲ್ಲ ಏನಿಲ್ಲ ಜಸ್ಟ್ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಓಕೆನಾ ಇದು ಸ್ಟೆಪ್ಸ್ ಮಾತ್ರ ದಯವಿಟ್ಟು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಈಲ್ಡ್ ವ್ಯಾಲ್ಯೂಗೆ ಓಕೆನಾ ಎಲ್ಲರೂ ಫೇಲ್ ಆಗೋದು ಈಲ್ಡ್ ವ್ಯಾಲ್ಯೂಗೆ ಎಷ್ಟು ವರ್ಷದಪ್ಪ ಪ್ರಾಫಿಟ್ ಇರೋದು 1 2 3 ಅದಕ್ಕೆ 3 years ಯಾವುದು ಇದು ಫಾರ್ಮುಲಾ ಇತ್ತು ಆವರೇಜ್ ತಗೊಂಡಿದ್ವಿ ಯಾವಾಗ್ಲೂ 2 9 ಫೇರ್ ವ್ಯಾಲ್ಯೂ ಮೆಥಡ್ ಅಂದ್ರೆ ಏನು ಆವರೇಜ್ ನೆಟ್ ಅಸೆಟ್ ಮತ್ತೆ ಈಲ್ಡ್ ಎರಡು ಆವರೇಜ್ ಆವರೇಜ್ ಅಂದ್ರೆ ಎರಡ್ ಮೆಥಡ್ ಏತಾನೆ ಇರೋದು ಅದಕ್ಕೆ 2 ಕ್ಲಿಯರಾ 14 marks 2019 ಬಿಕಾಮ್ ಕೇಳಿರೋ ಕ್ವಶನ್ ಈಸಿ ಆಗಿ ಒಂದು 5 ನಿಮಿಷಕ್ಕೆ ತುಂಬಾ ಸುಲಭ ಓಕೆನಾ ತುಂಬಾ ಸುಲಭವಾಗಿ ತೆಗಿಬಹುದು ಮಾರ್ಕ್ಸ್ ಥ್ಯಾಂಕ್ ಯು